ಬಾರ ಸ್ಕೌಟ್ಸ್ ಮತ್ತು ಗೈಡ್ಸ್ ಕರ್ನಾಟಕ ಜಿಲ್ಲಾ ಸಂಸ್ಥೆ ಕೋಲಾರ ವತಿಯಿಂದ 4 ದಿನಗಳ ಕಾಲ ರಾಷ್ಟ್ರೀಯ ಭಾವೈಕ್ಯತಾ ಸ್ವಚ್ಛತಾ ಮತ್ತು ಸ್ಥಳೀಯ ಕರ್ನಾಟಕ ದರ್ಶನ ಶಿಬಿರವನ್ನು ಮಾನ್ಯ ಜಿಲ್ಲಾಧಿಕಾರಿಗಳಾದ ಡಾಕ್ಟರ್ ಸೆಲ್ವಮಣಿಯವರು ಉದ್ಘಾಟಿಸಿದ್ದಾರೆ. ವಿದ್ಯಾರ್ಥಿಗಳು ತಮ್ಮ ಜೀವನಕ್ಕೆ ಬೇಕಾದ ಕೌಶಲ್ಯಗಳನ್ನು ಕಲಿಯಲು ಸ್ಕೌಟ್ಸ್ ಮತ್ತು ಗೈಡ್ ಶಿಕ್ಷಣ ಸಹಕಾರಿಯಾಗಿದೆ. ಸೇವಾ ಮನೋಭಾವದ ಜೊತೆ ಜೊತೆಗೆ ಪರಿಸರ ಸಂರಕ್ಷಣೆ, ಆಹಾರ ಬಳಕೆ, ಸ್ವಚ್ಛ ಭಾರತ್ ಅಭಿಯಾನ, ಕೋವಿಡ್ ಲಸಿಕಾ ಜಾಗೃತಿಯಂತಹ ಒಂದು ಹೊಸ ಕಾರ್ಯಕ್ರಮಗಳ ಮೂಲಕ ಮಕ್ಕಳಿಗೆ ಶಿಕ್ಷಣವನ್ನು ಸ್ಕೌಟ್ಸ್ ಮತ್ತು ಗೈಡ್ಸ್ ನೀಡುತ್ತಿದೆ ಎಂದು ಬಾಬು ಅವರು ತಿಳಿಸಿದ್ದಾರೆ. ಸ್ಕೌಟ್ಸ್ ಮತ್ತು ಗೈಡ್ಸ್ ಕರ್ನಾಟಕ ರಾಜ್ಯ ಸಂಸ್ಥೆ ಹಾಗೂ ಕೋಲಾರ ಜಿಲ್ಲಾ ಸಂಸ್ಥೆ ಸಂಯುಕ್ತ ಆಶ್ರಯದಲ್ಲಿ 15/12/2021 4 ದಿನಗಳ ಕಾಲ 130 ಜನ ರೋವರ್ ಮತ್ತು ರೇಂಜರ್ ಕಾಲೇಜು ವಿಭಾಗದ ವಿದ್ಯಾರ್ಥಿಗಳಿಗೆ ಸ್ಕೌಟ್ಸ್ ಮತ್ತು ಗೈಡ್ಸ್ ಸಂಸ್ಥೆಯಲ್ಲಿ ರೋವರ್ ಮತ್ತು ರೇಂಜರ್ಸ್ ಅಂತ ಕರೀತೀವಿ. ಇವರುಗಳಿಗೆ ರಾಷ್ಟ್ರೀಯ ಭಾವೈಕ್ಯತಾ ಹಾಗೂ ಸ್ವಚ್ಛ ಭಾರತ್ ಹಾಗೂ ಸ್ಥಳೀಯ ಕರ್ನಾಟಕ ದರ್ಶನ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ಈ ಒಂದು ಕಾರ್ಯಕ್ರಮಕ್ಕೆ ಕರ್ನಾಟಕದ 33 ಜಿಲ್ಲೆಗಳಿಂದ ರೋವರ್ಸ್ ಮತ್ತು ರೇಂಜರ್ಸ್ ಪ್ರತಿ ಜಿಲ್ಲೆಯಿಂದ ಪ್ರತಿನಿಧಿಸಿದ್ದಾರೆ. ಒಟ್ಟು 130 ಜನ ಇಲ್ಲಿ ಗ್ಯಾದರ್ ಆಗಿದ್ದೀವಿ. ಇವತ್ತು ಉದ್ಘಾಟನಾ ಸಮಾರಂಭ ನಡೀತು. ಮಾನ್ಯ ವಿಜಯ ಸಿಂಧಿ ಅವರು ರಾಜ್ಯ ಮುಖ್ಯ ಆಯುಕ್ತರು ಹಾಗೂ ಮಾಜಿ ಮಂತ್ರಿ ಅವರು ಮತ್ತು ಜಿಲ್ಲಾ ಅಧಿಕಾರಿಗಳಂತ ಸೆಲ್ವಿಮಣಿ ಅವರು ಉದ್ಘಾಟನೆಯನ್ನು ಮಾಡಿ ಒಳ್ಳೆಯ ಚೆನ್ನಾಗಲಿ ಶಿಬಿರ ಯಶಸ್ವಿಯಾಗಲಿ ಅಂತ ಕೋರಿರ್ತಾರೆ. ಹಾಗೂ ಜಿಲ್ಲೆಯಲ್ಲಿ ಎಲ್ಲ ಇರ್ತಕ್ಕಂಥ ಜಿಲ್ಲಾ ಸಂಸ್ಥೆ ಪದಾಧಿಕಾರಿಗಳು, ಸ್ಥಳೀಯ ಸಂಸ್ಥೆ ಪದಾಧಿಕಾರಿಗಳು ಎಲ್ಲರ ಸಹಕಾರ ಮತ್ತು ಮಾರ್ಗದರ್ಶನದಿಂದ, ಸ್ಥಳೀಯ ಪ್ರತಿನಿಧಿಗಳ ಸಹಕಾರದಿಂದ ಈ ಕಾರ್ಯ ಶಿಬಿರ ಯಶಸ್ವಿಗೆ ಉದ್ಘಾಟನೆ ಆಗಿದೆ. ಈ 4 ದಿನದ ಕಾರ್ಯಕ್ರಮದಲ್ಲಿ ಮೊದಲಿಗೆ ಈ ದಿನ ನಾವು ಉದ್ಘಾಟನಾ ಸಮಾರಂಭ ಹಾಗೂ ಕೋಲಾರ ಜಿಲ್ಲೆಯ ಇರ್ತಕ್ಕಂಥ ಸೋಮೇಶ್ವರ ದೇವಸ್ಥಾನ ಮತ್ತು ಕೋಲಾರಮ್ಮ ದೇವಸ್ಥಾನವನ್ನು ಈ ದಿನ ನಾವು ಸಂದರ್ಶನ ಮಾಡ್ತೀವಿ. ನಾಳೆ ಸ್ವಚ್ಛ ಭಾರತ್ ಅಭಿಯಾನ ಅಡಿಯಲ್ಲಿ ಕೋಲಾರದಲ್ಲಿ ಮಧ್ಯಾಹ್ನಕ್ಕೆ ರ್ಯಾಲಿ ಮಾಡ್ತೀವಿ. ರ್ಯಾಲಿ ಮಾಡಿ ಸ್ವಚ್ಛ ಭಾರತ್ ಅಭಿಯಾನ ಮತ್ತು ಲಸಿಕೆ ಎಲ್ಲರೂ ಕಡ್ಡಾಯವಾಗಿ ಹಾಸ್ಕೊಳ್ಳಿ ಅನ್ನೋದನ್ನು ಜನಜಾಗೃತಿ ಮೂಡಿಸುವ ಮುಖಾಂತರ ಅಂತರಂಗೆ ಬೆಳೆದಿರತಕ್ಕಂಥ ಪ್ಲಾಸ್ಟಿಕ್ಕನ್ನು ಕಲೆಕ್ಟ್ ಮಾಡೋ ಮುಖಾಂತರ ಪ್ಲಾಸ್ಟಿಕ್ ಆಂದೋಲನ, ಪ್ಲಾಸ್ಟಿಕ್ ಮುಕ್ತ ದೇಶವನ್ನು, ಭೂಮಿಯನ್ನು ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಎಲ್ಲ ಪ್ಲಾಸ್ಟಿಕ್ಕನ್ನು ಈಗಾಗಲೇ ಸಾರ್ವಜನಿಕರು ಸಾಕಷ್ಟು ಪ್ರೇಕ್ಷಣೀಯ ಸ್ಥಳಕ್ಕೆ ಹೋಗಿ ಪ್ಲಾಸ್ಟಿಕ್ ಎಸೆದಿದ್ದಾರೆ, ಚಪ್ಪಲಿಗಳು ಸಾಕಷ್ಟು ಇದ್ದಾರೆ. ಅದನ್ನೆಲ್ಲ ಸಂಗ್ರಹ ಮಾಡಿ ನಗರ ಸರ್ವೆ ಕೊಡೋದ್ರ ಮುಖಾಂತರ ಸ್ವಚ್ಛ ಭಾರತ್ ಅಭಿಯಾನದಲ್ಲಿ ಕೈ ಜೋಡಿಸಿದೆ. ನೆಕ್ಸ್ಟು ಕರ್ನಾಟಕ ದರ್ಶನಕ್ಕೆ ಬಂದಾಗ ಆವಣಿ, ಕುರುಡುಮಲೆ, ಅಂತರಗಂಗೆ ಬೆಟ್ಟ, ಅದಾದಮೇಲೆ ಬಂಗಾರ ತೃಪ್ತಿ, ಕೋಟಿಲಿಂಗ, ಇದಾದಮೇಲೆ ಕುಪ್ಪಮ್ಮಲ್ಲಿ ಇರತಕ್ಕಂಥ ಅಗಸ್ತ್ಯ ಫೌಂಡೇಶನ್ ವಿಜ್ಞಾನ ಕೇಂದ್ರ ಇದೆ. ವಿಜ್ಞಾನ ಕೇಂದ್ರದಲ್ಲಿ ನಾವು ಮಕ್ಕಳಿಗೆ ವಿಜ್ಞಾನದ ಕೌತುಕಗಳನ್ನು ನೋಡಿಸೋದ್ರ ಮುಖಾಂತರ ಅವರಿಗೆ ವೈಜ್ಞಾನಿಕ ಮನೋಭಾವ ಚಿಂತನೆಯನ್ನು ಬೆಳೆಸೋದ್ರಲ್ಲಿ ಅವ್ರನ್ನ ಪಾಲ್ಗೊಳಿಸಿ. ಅದಷ್ಟೇ ಅಲ್ಲದೆ ವಿದ್ಯಾರ್ಥಿಗಳು ಏನು ರೋವರ್ ಮತ್ತು ರೇಂಜರ್ಗಳಿಗೆ ಸ್ಕಿಲ್ಲು ಕೌಶಲ್ಯಗಳನ್ನು ತರೋದ್ರಲ್ಲಿ ಸಾಕಷ್ಟು ಸ್ಕೌಟ್ಸ್ ಗೈಡ್ಸ್ ಕೌಶಲ್ಯಗಳನ್ನು ಇಲ್ಲಿ ಕಲಿಸ್ತೀವಿ. ಕಲಿಸಿ ಅವ್ರಿಗೆ ಜೀವನ ಪಾಠ, ನಾಳೆ ಆಹಾರ ಮೇಳ ಅಂತಿದೆ, ಅವರುಗಳೇ ತಮ್ಮ ತಮ್ಮ ಜಿಲ್ಲೆ ಇರ್ತಕ್ಕಂಥ ವಿಶೇಷವಾದ ಆಹಾರಗಳನ್ನು ಅವರುಗಳೇ ತಯಾರಿಸಿ ಪ್ರದರ್ಶನ ಮಾಡ್ತಾರೆ, ಅದನ್ನು ತೀರ್ಪುಗಳು ಕೊಡ್ತಾರೆ. ಅದಕ್ಕೆ ಸ್ಪರ್ಧೆ ಇರ್ತದೆ. ರಾಷ್ಟ್ರೀಯ ಭಾವೈಕ್ಯತೆಯಲ್ಲಿ ಯುವಜನರ ಪಾತ್ರ ಅನ್ನೋ ಬಗ್ಗೆ ಪ್ರಬಂಧ ಸ್ಪರ್ಧೆ ಇದೆ. ಆ ಪ್ರಬಂಧ ಸ್ಪರ್ಧೆಯನ್ನು ಮಾಡೋದ್ರೆ ರಾಷ್ಟ್ರೀಯ ಭಾವೈಕ್ಯತೆಯನ್ನು ಇದು ಮಾಡಲಿಕ್ಕೆ ಅವರಿಗೊಂದು ಸಹಕಾರ ಸಿಗ್ತದೆ ಮತ್ತು ಸಾಕಷ್ಟು ಐಡಿಯಾ ಸಿಗ್ತದೆ. ಈ ಥರ ಚಟುವಟಿಕೆಗಳು, ನಾನಾ ಚಟುವಟಿಕೆಗಳು ಅವರ ಜೀವನವನ್ನು ರೂಪಿಸ್ಕೊಳ್ಳಿಕ್ಕೆ ಸಹಕಾರಿಯಲ್ಲಿ ಈ ಶಿಬಿರ ನಾವು ಆಯೋಜನೆ ಮಾಡಿದ್ದೀವಿ. ಥ್ಯಾಂಕ್ ಯು.